ಹಾಯಿಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, 10 ಕೋಟಿ ಎಲ್ಲಿ ಅಂತ ಕೇಳ್ತೀರಾ? ತಡೀರಿ ತಡೀರಿ, ಇಲ್ಲಿ ನೋಡಿ, ಇಲ್ಲೇ 10 ಕೋಟಿ. ಏನಪ್ಪ ಪೇಪರ್ ತೋರಿಸ್ಬಿಟ್ಟು 10 ಕೋಟಿ ಅಂತ ಅವನಂತೀರಾ? ಹೌದು, ಇದು ಕೇರಳದ ಒಂದು ಲಾಟ್ರಿ ಟಿಕೆಟು. ಇದೇ 27ನೇ ತಾರೀಕು ಮಧ್ಯಾಹ್ನ ಎಷ್ಟು ಗಂಟೆ, 2 ಗಂಟೆಗೆ ಕರೆಕ್ಟಾಗಿ ಈ ಒಂದು ಲಾಟ್ರಿನ ಡ್ರಾ ಮಾಡ್ತಾರೆ. ಇದು ಫಸ್ಟ್ನೇ ಪ್ರೈಸು, ಈ ಒಂದು ಲಾಟ್ರಿ ತಗೊಂಡಿರೋನ್ಗೆ ಫಸ್ಟ್ನೇ ಪ್ರೈಸು. ಇವನ್ ತಗೊಂಡಿರುವಂತ ಅವರು ಡ್ರಾ ಮಾಡುವಂತ ನಂಬರು ಫಸ್ಟ್ನೇ ಪ್ರೈಸ್ ಅಲ್ಲಿ. ಇವನ ಯಾರು ತಗೊಂಡಿರ್ತಾರೆ ಈ ಒಂದು ಲಾಟ್ರಿ, ಎರಡು ನಂಬರ್ ಒಂದೇ ಇದ್ರೆ ಫಸ್ಟ್ನೇ ಪ್ರೈಸ್ ಹೊಡೆದ್ರೆ ಅವ್ರಿಗೆ 10 ಕೋಟಿ ಖಂಡಿತವಾಗ್ಲು ಕೊಟ್ಟೆ ಕೊಡ್ತಾರೆ. ಅದಕ್ಕೋಸ್ಕರ 10 ಕೋಟಿ ಅಂತ ನಾನು ಹೇಳ್ತಾ ಇದ್ದೆ. ಈಗ ನೋಡ್ತಾ ಇದ್ದೀರಾ, ನನ್ನ ಮುಂದೆ ಇದೆ ಇದು ಲಾಟ್ರಿ, 10 ಕೋಟಿ ರೂಪಾಯಿ. ನೀವು ಈ ಒಂದು ಲಾಟ್ರಿ ಬಗ್ಗೆ ನಾನು ನಿಮಗೆ ತಿಳ್ಸೋಕೆ ಹೋಗ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ಲಾಟ್ರಿನ ಪರ್ಚೇಸ್ ಮಾಡಿದರೆ ಎಷ್ಟು ಪ್ರೈಸ್ಗಳಿದೆ, ಏನೆಲ್ಲ ಯಾವ ರೀತಿ ಪ್ರೈಸು ಹೊಡಿತಾರೆ, ಎಷ್ಟು ಜನಕ್ಕೆ ಬರುತ್ತೆ, ಎಷ್ಟು ಸೀರೀಸ್ ಇದೆ, ಎಲ್ಲ ಒಂದು ಹೇಳ್ತೀನಿ. ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಶೇಷ ಸೂಚನೆ ಹೇಳ್ಬಿಡ್ತೀನಿ. ಇಲ್ಲಿ ಯಾರಿಗೂ ಕೂಡ ನಾನು, ನೀವು ಕೂಡ ಲಾಟ್ರಿ ತಗೊಳ್ಳಿ ಆಡಿ ಅಂತ ಯಾರಿಗೂ ಕೂಡ ಏನಂತಾರೆ ಪ್ರಮೋಷನ್ ಏನು ಮಾಡ್ತಿಲ್ಲ, ಅಥವಾ ಏನು ನಿಮಗೆ ಲಾಟ್ರಿ ತಗೊಳ್ಳೋಕ್ಕೆ ಪ್ರಮೋಟ್ ಏನು ಮಾಡ್ತಿಲ್ಲ ನಾನು. ಇದೆಲ್ಲ ನಿಮ್ಮಿಷ್ಟ. ಇದು ನಾನು ನಮ್ಮ ಫ್ರೆಂಡು ತಗೋತಾನೆ ಇರ್ತಾನೆ ಲಾಟ್ರಿನ. ನೀವು ನಮ್ಮ ಒಂದು ಚಾನಲನ್ನು ನೋಡಿದರೆ ಗೊತ್ತಿರುತ್ತೆ, ನಮ್ಮ ಫ್ರೆಂಡ್ ಹತ್ರ ನಾನು ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಈ ಒಂದು ಲಾಟ್ರಿ ಟಿಕೆಟನ್ನು ಇಸ್ಕೊಬಂದಿದ್ದೀನಿ ಅಷ್ಟೇ. ಅವನು ಕೇರಳದಲ್ಲಿ ಇದ್ದಾನೆ, ಅಂದರೆ ಕೇರಳದಲ್ಲೇ ಅವರ ಮನೆ ಇರೋದು, ಅಂದರೆ ಸಂಬಂಧಿಕರ ಮನೆ. ಅಲ್ಲಿಗೆ ಹೋದಾಗೆಲ್ಲ ಈ ಒಂದು ಲಾಟ್ರಿನ ತೊಗೊಂಡು ಬರ್ತಾನೆ. ಅದರಿಂದ ಈ ಒಂದು ಲಾಟ್ರಿನ ಇಸ್ಕೊಂಡು ನಾನು ಇನ್ಫಾರ್ಮೇಶನ್ ಕೊಡೋಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ಯಾವುದೇ ಥರ ನೀವು ತಗೊಳ್ಳಿ, ನೀವು ಆಡಿ ಅಂತ ಯಾವುದೇ ಥರ ನಿಮಗೆ ಪ್ರಮೋಷನನ್ನು ಮಾಡ್ತಾ ಇಲ್ಲ, ಅಥವಾ ನಾನು ನಿಮಗೆ ರೆಕಮೆಂಡೇಷನನ್ನು ಮಾಡ್ತಿಲ್ಲ. ಇದೆಲ್ಲ ಪೂರ್ತಿ ನಿಮ್ಮ ಡಿಸಿಷನು, ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದರೆ ಬೇಡ, ಅದೆಲ್ಲ ಪೂರ್ತಿ ನಿಮ್ಮ ಇಷ್ಟ. ಈಗ ಈ ಒಂದು ಲಾಟ್ರಿ ಹೆಸರು ಬಂದ್ಬಿಟ್ಟು ಸಮ್ಮರ್ ಬಂಪರ್ ಅಂತ. ಇದು ಕೇರಳ ಗೌರ್ಮೆಂಟ್ ಅವರೇ ನಡೆಸುವಂಥ ಗೌರ್ಮೆಂಟ್ ಲಾಟ್ರಿ ಆಗಿರುತ್ತೆ ಇದು. ನೀವೇನಾದರೂ ಈ ಒಂದು ಲಾಟ್ರಿನ ನೀವು ಆನ್ಲೈನಲ್ಲಿ ಏನಾದರೂ ತಗೋಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಆನ್ಲೈನಲ್ಲಿ ಸಿಕ್ಕಿದ್ರು ಅದು ಪಕ್ಕಾ ಫೇಕ್ ಲಾಟ್ರಿ ಆಗಿರುತ್ತೆ. ಈ ರೀತಿ ಪೇಪರಲ್ಲಿ ಲಾಟ್ರಿ ನಿಮಗೆ ಇದೆ ಅಂದರೆ ಇದು ಪಕ್ಕಾ ಒರಿಜಿನಲ್ ಗೌರ್ಮೆಂಟ್ ಲಾಟ್ರಿ ಆಗಿರುತ್ತೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ 10 ಕೋಟಿ ರೂಪಾಯಿ. ಈ ಒಂದು ಟಿಕೆಟ್ನ ಕಾಸ್ಟ್ ಬಂದ್ಬಿಟ್ಟು ಈ ಒಂದು ಟಿಕೆಟ್ಗೆ 250 ರೂಪಾಯಿ ಆಗುತ್ತೆ. ಈ ಒಂದು ಟಿಕೆಟ್ಗೆ 250 ರೂಪಾಯಿ ಆಗುತ್ತೆ. ನಿಮ್ಗೆ ಏನಾದ್ರು ಇನ್ ಕೇಸ್ ಮೊದಲನೇ ಬಹುಮಾನ ಇಷ್ಟಪ್ಪ ಅಂದರೆ 10 ಕೋಟಿ ರೂಪಾಯಿಗಳು ಮೊದಲನೇ ಬಹುಮಾನವನ್ನು ಕೊಡ್ತಾರೆ. 10 ಕೋಟಿ ಮೊದಲನೇ ಪ್ರೈಸ್ ಆಗಿರುತ್ತೆ ಸಮ್ಮರ್ ಬಂಪರಲ್ಲಿ. ಇನ್ನು ಎರಡನೇ ಪ್ರೈಸ್ ಬಂದ್ಬಿಟ್ಟು 50 ಲಕ್ಷ ಇರುತ್ತೆ. 50 ಲಕ್ಷನೂ ಕೂಡ ಒಬ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಪ್ರೈಸ್ ಬಂದ್ಬಿಟ್ಟು ನಿಮಗೆ 5 ಲಕ್ಷ ರೂಪಾಯಿ ಇರುತ್ತೆ. 5 ಲಕ್ಷ ರೂಪಾಯಿ 12 ಜನಕ್ಕೆ ಕೊಡ್ತಾರೆ. 12 ಜನಕ್ಕೆ ಯಾವ ರೀತಿ ಕೊಡ್ತಾರಪ್ಪ ಅಂದರೆ 5 ಲಕ್ಷನ ಇಲ್ಲಿ ನೀವು, ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಇಲ್ಲಿ ಸೀರೀಸ್ಗಳಿದೆ, SA, SB, SC, SD, SE, SG ಅಂತ. ಈ ಒಂದು 1, 2, 3, 4, 5, 6 ಸೀರೀಸ್ಗಳಿದೆ. 6 ಸೀರೀಸಲ್ಲೂ ಕೂಡ ಒಂದು ಸೀರೀಸಲ್ಲಿ ಇಬ್ಬರಿಗೆ ಈ ಒಂದು ಮೂರನೇ ಪ್ರೈಸು ಅಂತ 6 ಸೀರೀಸಲ್ಲಿ 12 ಜನಕ್ಕೆ 5 ಲಕ್ಷ ಕೊಡ್ತಾರೆ. ಇನ್ನು 4ನೇ ಬಹುಮಾನಕ್ಕೆ ಬರೋದಾದರೆ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿಗೆ ಅವರು ಸೀರೀಸ್ನ ಕನ್ಸಿಡರ್ ಮಾಡಲ್ಲ, ABC ಅಂತ ಇರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡಲ್ಲ. ಬರೀ ಈ ಒಂದು ಲಾಟ್ರಿ ಟಿಕೆಟಲ್ಲಿ ಏನೊಂದು ಲಾಸ್ಟಲ್ಲಿ 4 ನಂಬರ್ ಇರುತ್ತೆ, ಈ ಒಂದು 4 ನಂಬರಲ್ಲೇ ಡ್ರಾ ಮಾಡ್ತಾರೆ. ಈ 4 ನಂಬರು ನೀವು ತಗೊಂಡಿರುವಂಥ ಲಾಟ್ರಿ ಟಿಕೆಟಲ್ಲಿ ಬಂದರೆ ಒಟ್ಟು 54 ಜನಕ್ಕೆ 1 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ ಫ್ರೆಂಡ್ಸ್, ಇನ್ನೊಂದು 4ನೇ ಬಹುಮಾನವಾಗಿ. ಇನ್ನು 5ನೇ ಬಹುಮಾನಕ್ಕೆ ಹೇಳೋದೇ ಆದರೆ 5,000 ರೂಪಾಯಿ 5ನೇ ಬಹುಮಾನ ಆಗಿರುತ್ತೆ. ಇದನ್ನು 19,440 ಜನಕ್ಕೆ 5,000 ರೂಪಾಯಿ ಬಹುಮಾನ ಕೊಡ್ತಾರೆ. ಇದು ಕೂಡ ಅಷ್ಟೇ, ಸೀರೀಸ್ನ ಮೇಲೆ ಕೊಡಲ್ಲ, ಲಾಸ್ಟ್ 4 ಡಿಜಿಟ್ ಏನಿರುತ್ತೆ ಅದ್ರ ಮೇಲೆ ಕೊಡ್ತಾರೆ. ಇನ್ನು 6ನೇ ಬಹುಮಾನ ಬಂದ್ಬಿಟ್ಟು 2,000 ರೂಪಾಯಿ ಆಗಿರುತ್ತೆ. ಇದು ಕೂಡ ಲಾಸ್ಟ್ 4 ಡಿಜಿಟ್ಗಳನ್ನ ಡ್ರಾ ಮಾಡ್ತಾರೆ. ಡ್ರಾ ಮಾಡಿದ ನಂತರ ನಿಮಗೆ 27,000 ಜನಕ್ಕೆ ಕೊಡ್ತಾರೆ ಈ ಒಂದು 2,000 ರೂಪಾಯಿ 6ನೇ ಬಹುಮಾನನ. ಇನ್ನು 7ನೇ ಬಹುಮಾನ ಬಂದ್ಬಿಟ್ಟು 1,000 ರೂಪಾಯಿ ಆಗಿರುತ್ತೆ. ಇದನ್ನ 38,880 ಜನಗಳಿಗೆ ಲಾಸ್ಟ್ 4 ಡಿಜಿಟ್ನ ಮೇಲೆ ಡ್ರಾ ಮಾಡಿ ಕೊಡ್ತಾರೆ. ಇನ್ನು 8ನೇ ಬಹುಮಾನ 500 ರೂಪಾಯಿ ಆಗಿರುತ್ತೆ. 8ನೇ ಬಹುಮಾನ 500 ರೂಪಾಯಿ ಆಗಿರುತ್ತೆ. ಇದು 68,040 ಜನಗಳಿಗೆ ಈ ಒಂದು
₹500 ಬಹುಮಾನ ಅನ್ನು ಕೊಡ್ತಾರೆ. ಇದು ಲಾಸ್ಟ್ ಡಿಜಿಟ್ ನಾಲ್ಕು ಡಿಜಿಟ್ ಇರುತ್ತಲ್ಲ ಅದು ಸೇಮ್ ಇದ್ರೆ ನಿಮಗೂ ಕೂಡ ಬರುತ್ತೆ, ನೀವೇನಾದ್ರು ಇನ್ ಕೇಸ್ ಟಿಕೆಟ್ ಅನ್ನ ತಗೊಂಡಿದ್ರೆ. ಇದಿಷ್ಟು ಟೋಟಲ್ಲು ಈ ಒಂದು 10 crore ಲಾಟ್ರಿ ಏನಿದೆ, ಇದೊಂದು ಸಮ್ಮರ್ ಬಂಪರ್, ಇದರ ಒಂದು ಇನ್ಫಾರ್ಮೇಶನ್ ಆಗಿತ್ತು. ಈ ಒಂದು ಲಾಟ್ರಿ ನಿಮ್ಗೆ 27 ಮೂರನೇ ತಿಂಗಳು, ಅಂದ್ರೆ 27 ಮೂರನೇ ತಿಂಗಳು 2024 2 ಗಂಟೆಗೆ ನಿಮ್ಗೆ ಅವರು ಡ್ರಾ ಮಾಡ್ತಾರೆ. ಕೇರಳ ಗೌರ್ಮೆಂಟ್ ಅವರ ಒಂದು ಅಫಿಷಿಯಲ್ ಚಾನಲ್ಲೇ ಇದೆ, ಲಾಟ್ರಿನ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ ಕೈರಾಲಿ ಅನ್ನೋ ಒಂದು ಟಿವಿಲಿ, ನೀವು ಅದರಲ್ಲೂ ಕೂಡ ನೋಡ್ಬೋದು. ಇದು ಗೌರ್ಮೆಂಟ್, ಕೇರಳ ಗೌರ್ಮೆಂಟ್ ಇಂದ ಅಫಿಷಿಯಲ್, ಯಾವುದೇ ಫೇಕ್ ಅಲ್ಲ ಇದು. ನಿಮಗೆ ಇನ್ ಕೇಸ್ ನೀವು ತಗೊಂಡಿದ್ರೆ ಅಥವಾ ಅವತ್ತೊಂದು ದಿವಸ, ಈಗ ಎಷ್ಟೊಂದು ಎಷ್ಟು ಕೋಟಿ ಲಾಟ್ರಿ ಪ್ರಿಂಟ್ ಹಾಕಿದ್ರೆ ಗೊತ್ತಾ, ಇವರು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 54 lakh ಲಾಟ್ರಿನ, ಈ ಒಂದು 54 lakh ಈ ತರ ಟಿಕೆಟ್ಗಳನ್ನ ಅವರು ಈಗಾಗಲೇ ಪ್ರಿಂಟ್ ಮಾಡಿ ಸೇಲ್ಗೆ ಇಟ್ಟಿದ್ದಾರೆ. 54 lakh ಟಿಕೆಟ್ ಅಲ್ಲಿ ಯಾರೋ ಒಬ್ರಿಗೆ 10 crore ಹೊಡೆದೇ ಹೊಡೆಯುತ್ತೆ, ಇದಂತೂ ಫಿಕ್ಸು, ಯಾಕಂದ್ರೆ ಒಬ್ರು ಹೊಡಿಲೇಬೇಕು. ಇದಿಷ್ಟು ಈ ಒಂದು ಲಾಟ್ರಿ ಬಗ್ಗೆ ಆಗಿತ್ತು. ಇಲ್ಲಿ ಯಾರಿಗೂ ಕೂಡ ನಾನು ನೀವು ತಗೊಳ್ಳಿ ಆಡಿ ಬಿಡಿ ಅಂತ ಏನು ಹೇಳ್ತಿಲ್ಲ, ಈ ಒಂದು ಲಾಟ್ರಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ನೋಡಿದ್ರಲ್ಲ ಈ ಒಂದು ಪೇಪರ್ ಲಾಟ್ರಿ ಈ ರೀತಿ ಇದ್ರೆ ಮಾತ್ರ ನಿಮ್ಗೆ ಪಕ್ಕ ಒರಿಜಿನಲ್ ಲಾಟ್ರಿ ಆಗಿರುತ್ತೆ, ಇನ್ನು ಮಿಕ್ಕಿದ್ದು ಯಾವುದೇ ನೀವು ಆನ್ಲೈನ್ ಅಲ್ಲಿ ಅಂತೂ ಸಿಗೋದಿಲ್ಲ, ಇದು ಪರ್ಚೇಸ್ ಎಲ್ಲ ಮಾಡೋಕ್ಕಾಗಲ್ಲ ಆನ್ಲೈನ್ ಅಲ್ಲಿ. ಪೇಪರ್ ಲಾಟ್ರಿನೇ ನೀವು ಕೇರಳಗೆ ಹೋದ್ರೆ ತಗೋಬರ್ಬೇಕಾಗುತ್ತೆ, ಆಸ್ ಎ ಟೂರಿಸ್ಟ್ ಆಗಿ ಹೋಗ್ಬೋದು ಕೇರಳಗೆ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಲಾಟ್ರಿ ಟಿಕೆಟ್, ಈ ಒಂದು ಪೇಪರ್ ಲಾಟ್ರಿನು ಕೂಡ ಯಾವ ರೀತಿ ನಾವು ಚೆಕ್ ಮಾಡೋದು ಒರಿಜಿನಲ್ ಡೂಪ್ಲಿಕೇಟು ಅಂತ ಒಂದು ವಿಡಿಯೋನ ತಗೊಂಡ್ ಬರ್ತೀನಿ. ಹಾಗೆ ಇನ್ನೂ ಹಲವಾರು ರೀತಿಯ ವಿಡಿಯೋಗಳನ್ನ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.